ಅಂದಾಜು ಕಿಲೋಮೀಟರ್ ಅಲ್ಲಿ ಹೇಳಬೇಕಾಗುತ್ತೆ 15 20 ಕಿಲೋಮೀಟರ್ ಸುತ್ತಲ್ತೆ ಬರಬಹುದು ಓ ಮೈ ಗಾಡ್ ಹಾಗಾದ್ರೆ ನಾನು ಒಂದ ದಿನದಿಂದ ಸುತ್ತುತಿ ವೈಕೋಟೆನಾ ದಿನದಲ್ಲಿ ಇಡಿ ಕೋಟೆ ನೋಡ್ಲಿಕ್ಕೆ ಆಗಲ್ಲ ಇನ್ನೊಂದು ಶಿಖರೇಶ್ವರ ಅಂತ ಇದೆ ಆಮೇಲೆ ಅಲ್ಲಿ ಕಾಣುತ್ತೆ ನೋಡಿ ಸಣ್ಣ ಪ್ಲಾಟ್‌ಫಾರ್ಮ್ ತರ ಕಾಣುತ್ತಲ್ಲ ಅದು ನಗಾರಿ ಕಟ್ಟೆ ಅಂತ ಎಲ್ಲಿ ಸರ್ ಈ ಬುರ್ಜಲಿ ಯಾ ಈ ಮೊಪಷ್ಟ ರಾಜ ಇದ್ದ ಟೈಮ್ ಅಲ್ಲಿ ಆಮೇಲೆ ಯೂಶುವಲ್ ಅವರಿಗೆಲ್ಲ ಅಲ್ಲಿ ಮೊಲ್ಲ ಅಲ್ಲ ಇದೆ ಕ್ಲಾಕ್ ಇದೆ ಹೌದಾ ಹಾ ಗಳಿಗೆ ಬಟ್ಲು ಅಂತ ಹೇಳಿ ಸರ್ ಅಲ್ಲಿಯವರಿಗೆ ಟೈಮ್ ಗೊತ್ತಾಗ್ತೈತೆ ಅಲ್ಲಿ ನಾನು ಹೇಳಿದ್ನಲ್ಲೇ ಶಾಂತವಾಗಿ ಹಾ ಹೇಗಿ ಸರ್ ಹಾ ತೋರಿಸ್ತೀನಿ ಅಲ್ಲಿ ಅಲ್ಲಿ ಹೋಗ್ತೇನೆ ಡೋರ್ ಇತ್ತು ಸರ್ ಹಿಂದಿಗೆ ಹೌದು ಇಲ್ಲಿ ಡೋರ್ ಇತ್ತು ಇದು ಮರ ಮರ ಡೋರ್ ಇತ್ತು ಎಷ್ಟು ದೊಡ್ಡ ಬಾಗ್ಲಿ ಸ ಇಲ್ಲಿ ಇಬ್ರು ನೋಡ್ತೀವಲ್ಲ ಯಾರಿಬ್ರು ಯಾರು ಇದು ದ್ವಾರಪಾಲಕರಷ್ಟೇ ಗೊಬ್ಬು ಇದಕ್ಕೆ ಕೋಟೆ ರಕ್ಷಣೆ ಅಂತ ಅಲ್ಲೊಂದು ಕಲಾಕೃತಿಗಳು ನೋಡ್ತೀವಿ ಅದೇನ್ ಮಂಗ ಅನ್ಸುತ್ತೆ ಅಲ್ಲ ಇದು ಸಿಂಹ ಇದು ವಿಜಯನಗರದಲ್ಲಿ ಅಂಚರ ಅಂಚರ ಇಲ್ಲಿ ಸಿಂಹ ಕೂತ್ ಸಿಂಹ ಕುತ್ಕೊಂಡಿರ ಸಿಂಹನ ಇಲ್ಲಿ ಇಲ್ಲಿ ಇದೆ ಸರಿ ಮೇಲೆ ಹಾ 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 ಹೌದು ಓ ಇಲ್ಲಿ ಮಂಗ ಇದೆ ಅದೆ ನಾನು ಹೇಳಿದ ಅದೇ ಮಂಗ ಅದೆ ಅದೆ ನಾವು ಇವಾಗ ಯಾವಾಗ್ಲೇ ಹೋಗ್ತಾ ಇದೀವಿ ನಾನು ನಾಲ್ಕನೇದು ನಾಲ್ಕನೇದು ಇದು ಕೋಟೆಯ ಮಹಾ ನಾಲ್ಕನೇ ದ್ವಾರ ಅದ್ರೆ ಅದು 메인 ಡೋರ್ ಕ್ಲೋಸ್ ಮಾಡಿದ್ದಾರೆ ಸರ್ ಇಲ್ಲಿ ಒಂದ ರೀತಿಯಾಗಿ ಕಮನ್ ಆಕೃತಿಯಲ್ಲಿ ನೋಡ್ತೀವಲ್ಲ ಸರ್ ಇದೆಲ್ಲ ಲೈಟ್ ಇರ್ಲಿಕ್ಕೆ ಇದೆಲ್ಲ ದೀಪ ಇಲ್ಲಿಕ್ಕೆ ಅಮೇರೋ ಸಾಮಾನ್ಯ ಮನೆ ಇಟ್ಕೊಳ್ಳಿಕ್ಕೆ ಓ ಇಷ್ಟ ದೊಡ್ದು ಮಾಡ್ತಾ ಇದ್ರಾ ಯಾಕಂದ್ರೆ ಇಲ್ಲಿ ಗಾರ್ಡ್ಸ್ ಇರ್ತಾ ಇಲ್ಲಿ ಎಲ್ಲ ಗಾರ್ಡ್ಸ್ ಇರ್ತಾ ಇದ್ರು ಇಲ್ಲಿ ಗಾರ್ಡ್ಸ್ ಅಂದ್ರೆ ಸೈನಿಕರು ಹೌದೌದು ಹೌದು ಇದೆಲ್ಲ ಸೈನಿಕರು ಇರುವಂತ ಜಾಗಗಳಿದ್ದು ಓ ಸೈನಿಕರು ನಿಲ್ತಾ ಇದ್ದಿದ್ದಾ ಹೌದು ಹೌದು ಪ್ಲೇಟ್ ಆಗಿ ಅಂದ್ರೆ ಯಾರೇ ಬಂದ್ರು ಕೂಡ ಅವ್ರನ್ನ ಚೆಕ್ ಮಾಡಿ ಒಳಗೆ ಬಿಡ್ತಾ ಇದ್ರು ಹೌದು ಸರ್ ಡೋರ್ ಇತ್ತು ನೋಡಿ ಅದೇ ಅದೇ ಹೇಳಿದ್ನಲ್ಲ ಅಲ್ಲಿ ಇದೆ ಇತ್ತು ಅನ್ನೋದಕ್ಕೆ ಅಲ್ಲ ಮರ ಮರ ಡೋರ್ ಇತ್ತು ಹ್ಮ್ ಹೌದು ನಗರದಲ್ಲಿ ಕೂಡ ಇದೆ ತರ ಇತ್ತು ನೋಡಿ ಡೋರ್ ಹ್ಮ್ ಸರ್ ಇದು ಕ್ಲೋಸ್ ಆಗಿತ್ತು ಮುಂಚೆ ಹಿಂಗೆ ಓಪನ್ ಇರುತ್ತಾ ಇತ್ತು ಕ್ಲೋಸ್ ಕ್ಲೋಸ್ ಅಲ್ಲ ಬಿದ್ದೋಗಿದೆ ಅದೇ ಹೇಳಿದ್ನಲ್ಲ ಕಲ್ಲಿಂದ ಹೌದು ಅದಕ್ಕೆ ಮಳೆ ಮಳೆಗಳೇ ಬಂದ್ರೆ ತೊಂದರೆ ಆಗುತ್ತೆ ಅದಕ್ಕೆ ಇವೆಲ್ಲ ಕ್ಲೋಸ್ ಡೇ ಇರುತ್ತೆ ಇದು ಇದು ಚಪ್ರ ಇದೆಯಲ್ಲ ಇದು ಫುಲ್ ಕ್ಲೋಸ್ ನೀವ್ ಹೇಳಿದ್ರಿ ಸಂಜೆ ಆರು ಗಂಟೆ ಮೇಲೆ ಡೋರ್ ಆಗ್ತಾ ಇದ್ರು ಕೋಟೆ ಹೆಬ್ಬಾಗ್ಲ ಅಂತ ಏನು ಉದ್ದೇಶ ಆರು ಗಂಟೆ ಮೇಲೆ ತಗಿತಾ ಇದ್ರೆ ಸೆಕ್ಯೂರಿಟಿ ಪರ್ಪಸ್ ಗೆ ಯಾರು ಹೊರಗಿನವ್ರು ಬರೋ ಹಾಗಿಲ್ಲ ಪರದೇಶಿಗಳು ಬರೋ ಹಾಗಿಲ್ಲ ಪರಿಚಯಸ್ಥರು ಬಂದ್ರೆ ಮಾತ್ರ ಅಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡೋರು ಅವಾಗ್ಲೂ ಡೋರ್ ತಗಿತಾ ಇರ್ಲಿಲ್ಲ ಕ್ಲೋಸ್ ಅಲ್ಲಿಂದನೇ ಬರ್ಬೇಕು ಅವರು ಈಗ ನಾನೇ ಎಲ್ಲ ಹೊರಗಡೆ ಹೋಗಿದ್ದೆ ಲೇಟ್ ಆಯ್ತು ಬರೋದು ಬಂದು ನಾನು ಒಂದೊಂದು ಪರಿಚಯ ಹೇಳಿ ಮತ್ತೆ ಒಳಗಡೆ ಬರಬೇಕು ಹಾಗಾಗಿ ಪ್ರತಿ ಒಂದು ಕೋಟೆಲು ಕೂಡ ಈ ರೀತಿಯಾದಂತ ಮಾದರಿ ನೋಡ್ತೀವಿ ಬಾಗ್ಲೆಲ್ಲ ಎರಡು ಬಾಗ್ಲ ಇರುತ್ತೆ ಅದಕ್ಕೆ ಏನಂತ ಕರೀತಾರ ನೀವು ದಿಡ್ಡಿ ಬಾಗ್ಲು ಅಂತ ದಿಡ್ಡಿ ಬಾಗ್ಲಿ ಅಂತ ಇನ್ ಕೆಲವೊಂದ್ ಕಡೆ ಅದು ಗುಪ್ತ ಬಾಗ್ಲು ಅಂತ ದಿಡ್ಡಿ ಬಾಗ್ಲು ಎಲ್ಲ ಒಂದೇ ಅಯ್ಯಯ್ಯೋ ಕಂಬಗಳೆಲ್ಲ ಬಿದ್ದೋಗ್ಬಿಟ್ಟಿದ್ಯಲ್ಲ ಸರ್ ಅಲ್ಲ ಇದನ್ನೆಲ್ಲ ರೆಸ್ಟೋರ್ ಮಾಡ್ಬೇಕಂದ್ರೆ ಬಾರಿ ಕಷ್ಟ ಇಷ್ಟೊಂದು ಹಿಡಿದು ಏನಕ್ಕೆ ಸ್ಪೇಸ್ ಬಿಟ್ಟಿದ್ರು ಈ ರೀತಿಯಾಗಿ ಇಲ್ಲಿ ಒಂದು ಕೊಳ ಇದೆ ಇಲ್ಲಿ ಕಾಣ್ತೀವಿ ನಾಗತೀರ್ಥ ಅಂತ ಹೇಳ್ಬಿಟ್ಟು ನೋಡ್ಕೊಂಬರಣ್ಣಾಗತ್ತ ನೋಡಿ ಅಲ್ಲಿ ಹಾ ಇಳಿಬಹುದು ಬನ್ನಿ ಅಲ್ಲ ಹೇಳಿದ್ರೆ ನಾನು ಯಾವಾಗ ಬರ್ತಿರ್ತೀನಿ ನೋಡಿ ಇದು ಇಲ್ಲಿ ನನ್ನ ನಾಗರ ವಿಗ್ರಹ ಇದೆ ಇಲ್ಲಿ ನಾಗತೀರ್ಥ ಅದಕ್ಕೆ ಒಣ ಹೋಗಿದೆ ನೀರು ಇದೊಂದು ಕೊಳ ಇದು ಏನು ದೇಶ ನಾಗತೀರ್ಥ ಅದು ಅಲ್ಲ ನಾಗರ ಕಲ್ಲಿ ಇಟ್ಟಿದ್ದಾರೆ ಬಟ್ ಇದು ಇದು ಕೊಳ ಅಂದ್ರೆ ನೀರಿಗೋಸ್ಕರ ನೀರಿನ ವಸ್ತಿ ಇಲ್ಲಿ ಈ ಜಾಗಕ್ಕೆ ಈ ಕೋಟೆ ಸಾಕಷ್ಟು ಕಡೆ ನಮ್ಗೆ ಈ ತರ ಕೊಳಗಳನ್ನ ಕಾಣ್ತೀವಿ ಕೆರೆಗಳು ಕೊಳಗಳನ್ನ ಇಷ್ಟೆತ್ತದಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ ಅವರು ಅಂದ್ರೆ ಯಾರಿಗೆ ನೀರು ಇದು ಇಲ್ಲಿ ಇಲ್ಲಿ ವಾಸ ಈ ಫಾರ್ ಎಕ್ಸಾಂಪಲ್ ಗಾರ್ಡ್ಸ್ ಎಲ್ಲ ಇರ್ತಾರೆ ಅವರು ನೀರು ಸೈನಿಕರು ಸೈನಿಕರಿಗೆ ಮತ್ತೆ ಇಲ್ಲಿ ವಾಸ ಮಾಡೋರಿಗೆ ಸೈನಿಕರ ಜೊತೆ ಮತ್ತೆ ವಾಸ ಮಾಡ್ತಾ ಇದ್ರು ಕೋಟೆಯಲ್ಲಿ ಅಲ್ಲ ಸೈನಿಕರ ಅವರ ಪರಿವಾರ ಇರ್ತಾ ಇತ್ತು ಹಾಗೆ ಈ ಸೈನಿಕರು ಅಂದ ತಕ್ಷಣ ಅವ್ರಿಗೆ ಕ್ವಾರ್ಟರ್ಸ್ ಇರ್ತಾ ಇತ್ತು ಒಂದು ಫುಲ್ ಎಸ್ಟಾಬ್ಲಿಷ್ಮೆಂಟ್ ಇರುತ್ತಲ್ಲ ಓ ಇವಾಗ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಮಾಡ್ತಾ ಕೊಟ್ಟಾ ಇದ್ದಾರಲ್ಲ ಆ ತರ ಆ ನೋಡಿ ಇಲ್ಲಿದೆ ನಾಗ ಹೇಳು ನಾಗ ಸರ್ ಮತ್ತೆ ಅಲ್ಲೊಂದು ನೋಡ್ತಾ ಇದೀವಿ ಅದು ಅಲ್ಲೊಂದಿದೆ ಅಲ್ಲ ಅದು ಅಲ್ಲೊಂದು ಕೆರೆ ಅದು ಕೊಳ ಹ್ಮ್ ಇದೆ ಇಲ್ಲಿ ಓಕೆ ಅಂದ್ರೆ ನೀರಿಗೋಸ್ಕರ ಹೊರಗಡೆ ಹೋಗೋ ಅವಶ್ಯಕತೆ ಇರಲಿಲ್ಲ ಹೌದು ಹೌದು ಮತ್ತೆ ಹೊರಗಡೆ ಎಲ್ಲಿ ಅಂತ ಇರ್ತೀರಿ ಈ ನೀವು ಆ ಡ್ರೋನ್ ತರಕ್ಕೆ ಎಷ್ಟು ಎಷ್ಟು ಕಷ್ಟಪಟ್ಟರೆ ಈಗ ಅಲ್ಲೋ ಇತ್ತಂಗ ಹೋಗಿ ಹ್ಮ್ ಅಲ್ವಾ ಹೌದು ಹೌದು ಅಲ್ಲಿ ಇದೆ ಇಲ್ಲಿ ಅದು ಏಳು ಹೇಳಿ ಸರ್ಪ ಓಹೋ ಓಯ್ ದುಂಬಾಚಾ ಸರ್ ಸ್ಟೆಪ್ ಸ್ಟೆಪ್ಲಿ ಟ್ಯಾಂಕ್ ಇದು ಓಕೆ ಕೊಳದ ಮಾದರಿಯಲ್ಲಿ ಕಟ್ಟಿದ್ದಾರೆ ಕಲ್ಯಾಣಿ ತರ ಇದೆ ಇದು ಸ್ಟ್ರಕ್ಚರ್ ಇದೆ ನೀರಿದೆ ನೀರು ಇದೆ ಹಾ ನೋಡಿ ಇಲ್ಲೇಲ್ಲ ಎಲ್ಲ ನಾಗ ಪ್ರತಿಷ್ಠೆ ಮಾಡಿದಲ್ಲ ತಂದು ಇಲ್ಲಿ ಹಾಕಿದ್ದಾರೆ ಏನಕ್ಕೆ ಇಷ್ಟೊಂದು ನಾಗಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಎಲ್ಲ ಪ್ರತಿಷ್ಠೆ ಮಾಡ್ತಾರೆ ನೋಡಿ ಹ್ಮ್ ಅಂತ ಕೆಲವರು ಮನೇಲಿ ದಿನ ಪೂಜೆ ಮಾಡಕಾಗ್ತದೆ ತನ್ನ ಇಲ್ಲಿ ಅಂತ ಹಾಕ್ತಾರೆ ಅಲ್ಲ ಕೊಳಕ್ಕೆ ಪಕ್ಕ ಇಷ್ಟು ದೊಡ್ಡ ನಾಗರ ಕೆತ್ತನೆ ಮಾಡ ಅಂತ ಉದ್ದೇಶಗಳು ಏನಿತ್ತೆ ಸರ್ ನೀರಿನ ಸಂಕೇತಗಳೆವಲ್ಲ ಹಾವಿದ್ರೆ ನೀರಿರುತ್ತೆ ಅಂತಲ್ಲ ಹಾವು ಮೀನು ಇಂಥವೆಲ್ಲ ಇದ್ರೆ ನೀರಿನ ಸಂಕೇತಗಳದು ಆಮೇಲೆ ಇಂಥವೆಲ್ಲ ಇದ್ರೆ ಗೊತ್ತಾ ಈ केरಲ್ಲ ಕೊಳಕ್ಕೆ ಗಿಳಕ್ಕೆ ಮಾಡಲ್ಲ ಯಾಕಂದ್ರೆ ದೇವರಿದ್ದಿದೆ ಹಾ ಹಾ ಅದು ಹೆದರಿಕೆಗೋಸ್ಕರ ಈಗ ಕಲುಷಿತ ಮಾಡದ ಬದಲಿಗೆ ಈಗ ದೇವರ ಇದೆಯಪ್ಪ ಅಂತ ಹೇಳಿ ಕುಡ್ಕೊಂಡ ಹೋಗ್ತಾರೆ ಇಲ್ಲ ಇನ್ನೇನ ಮಾಡಿ ಹೋಗ್ತಾರೆ ಇನ್ ಡೈರೆಕ್ಟ್ ಆಫ್ ಪ್ರೊಟೆಕ್ಟಿಂಗ್ ನೇಚರ್ ಅವೆಲ್ಲ ಈ ರೀತಿಯಾಗಿ ಕಾನ್ಸೆಪ್ಟ್ ಇಟ್ಕೊಂಡು ಅಂದ್ರೆ ನೇಚರ್ ರಕ್ಷಣೆ ಮಾಡಬೇಕಾದ್ರೆ ನಮಗೆ ಬರೀ ಬಾಯಲ್ಲಿ ಹೇಳ್ತಾ ಹೋದ್ರೆ ಆಗಲ್ಲ ಇಟ್ರೆ ಈಗ ನಾವು ಬೆಂಗಳೂರಲ್ಲಿ ನೋಡ್ತೀವಲ್ಲ ಎಲ್ಲ ರಸ್ತೆ ಅಲ್ಲಿ ಮೆಟ್ಲ ಹೋಗ್ತಾರೆ ಕೊನೆಗೆ ಯಾರೋ ಒಂದು ದೇವ್ರ ಫೋಟೋ ಅಂಟಿಸಿದ್ರೆ ಅಲ್ಲಿ ಉಗಿಯಾರ ಅಲ್ಲಿ ಹಂಗ ಆ ಥರ ಒಂದು ಇದು ಓಕೆ ಅಂದರೆ ರಾಜಕಾಲದಿಂದಲೇ ಈ ಪದ್ಧತಿಗಳೆಲ್ಲ ಇತ್ತು ಅವಾಗಲೂ ಕಲುಷಿತ ಮಾಡೋರು ಇದ್ರು ಎಲ್ಲ ಎರೇಸ್ ಹ್ಯೂಮನ್ ಮನುಷ್ಯನ ಎಲ್ಲ ಇದ್ದೇ ಇರುತ್ತೆ ಮತ್ತೆ ಇದು ಕೋಟೆ ಮೇಲೆ ಇದೆಯಲ್ಲ ನೀರು ಕಲುಷಿತ ಆದ್ರೆ ಮತ್ತೆ ಎಲ್ಲಿಂದ ತರಬೇಕಿತ್ತು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವೆಲ್ಲ ಗೋಸ್ಕರ ಅದನ್ನು ಪ್ಯೂರಿಟಿ ಕಾಪಾಡೋಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ ನೀವು ಎಷ್ಟು ದಿನಗಳ ಕಾಲ ಸ್ಟಡಿ ಮಾಡಿದ್ರಿ ಎಷ್ಟು ಸಲ ಹತ್ತಿರ ಸಾಕಷ್ಟು ಬಾರಿ ಬಂದಿದ್ದೀನಿ ಒಂದ್ಸರಿ ಅಂತೂ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಇಲ್ಲೇ ಹಾಲ್ಟ್ ಮಾಡಿದ್ದೆ ನಾನು ಅಂದ್ರೆ ಮೇಲಿಂದ ಕೆಳಕ್ ತನಕ ಡ್ರಾಯಿಂಗ್ ಮಾಡಿದ್ದೀನಿ ಇಡೀ ಪ್ರತಿ ಕೋಟೆಯನ್ನ ಡ್ರಾಯಿಂಗ್ ದಿನ ಬೆಳಿಗ್ಗೆ ಬರೋದು ಇಲ್ಲೊಬ್ಬ ಹುಡುಗನು ಬೇರೆ ಎಂಗೇಜ್ ಮಾಡ್ಕೊಂಡಿದ್ದೆ ಅವನೆಲ್ಲ ಹೊತ್ಕೊಂಬರೋನು ಸೊ ಇಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಸಾಯಂಕಾಲ ವಾಪಸ್ ಅಲ್ಲಿ ಭಟ್ರ ಮನೆ ಇದೆ ಅವ್ರ ಮನೆಯಲ್ಲೇ ವಾಸ ಮಾಡ್ತಾ ಇದ್ದೆ ನಾನು ಹದಿನೈದು ಇಪ್ಪತ್ತು ದಿವಸ ಅಲ್ಲೇ ಇರ್ತಾಯಿದ್ದೆ ನಾನು ನಿಮಗೆ ಈ ದುರ್ಗ ಕೋಟೆ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂದರೆ ನಾನು ಪಿ ಎಚ್ ಡಿ ಮಾಡಬೇಕಂತ ಹೊರಟಾಗ ಸೊ ಅರಸರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಸೊ ಅವಾಗ ಅನ್ನಿಸ್ತು ಕೆಳದಿ ಅರಸರ ಬಗ್ಗೆ ಸಾಕಷ್ಟು ಅವರ ಸಾಹಿತ್ಯದ ಬಗ್ಗೆ ಇತಿಹಾಸದ ಬಗ್ಗೆ ಎಲ್ಲ ಮಾಡಿದರು ಬಟ್ ಅವರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಯಾರು ಮಾಡಿರಲಿಲ್ಲ ಆಮೇಲೆ ನಾನು ಇಲ್ಲ ಬಂದು ನೋಡಿದ್ನಲ್ಲ ಇದು ನೋಡಿದ್ದೆ ನಗರ ಕೋಟೆ ನೋಡಿದ್ದೆ ನಗರ ಊರೊಳಗಿರೋ ದೇವಸ್ಥಾನಗಳು ನೋಡಿದ್ದೆ ಅದಾಗ ಅನಿಸ್ತು ಅವರ ಕಲೆ ಮತ್ತು ವಾಸ್ತುಶಿಲ್ಪನೇ ಇಟ್ಕೊಂಡು ಯಾಕೆ ಅಧ್ಯಯನ ಮಾಡಬಾರ್ದು ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಅಂದಾಗ ನನಗೆ ಇನ್ನೊಂದು ವಿಷಯ ಹೇಳಬೇಕು ಅನಿಸ್ತು ಕೆಳದೇ ಅರ್ಸರ ಕಾಲದಲ್ಲಿ ನನಗೆ ಮೂರು ರೀತಿಯ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕಾಣ್ತೀವಿ ನೀವು ಕೆಳದಿ ರಾಮೇಶ್ವರ ದೇವಸ್ಥಾನ ನೋಡಿದ್ರಿ ಅದು ಪ್ರಾರಂಭಿಕ ಹಂತದ ಕೆಳದಿರಸರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರತೀಕ ಅದು ಅಂದರೆ ಅದು ಕಂಪ್ಲೀಟ್ ಹಿಂದೂ ಶೈಲಿಯಲ್ಲಿ ವಿಜಯನಗರ ಮತ್ತು ಚಾಲುಕ್ಯ ಶೈಲಿಯಲ್ಲಿ ಕಟ್ಟಿದಂಥದ್ದು ಅದೇ ನೀವು ಇಕ್ಕೇರಿಗೆ ಬಂದಿದ್ದೀರ ಇಕ್ಕೇರಿ ಬಂದು ಎರಡನೇ ಹಂತ ನೋಡ್ತೀವಿ ಅಂದರೆ ಮೊಟ್ಟ ಮೊದಲೇ ಬಾರಿ ಇಕ್ಕೇರಿಯಲ್ಲವರು ಇಸ್ಲಾಂ ಶೈಲಿಯ ಕೆಲವು ಲಕ್ಷಣಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ ನೀವು ಇಕ್ಕೇರಿ ನಂದಿ ಮಂಟಪ ಎಲ್ಲ ನೋಡಿರ್ಬೋದು ಅಲ್ಲಿ ಆರ್ಚ್ಗಳು ಕಮಾನ್ಗಳು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಅದನ್ನ ಇಸ್ಲಾಮಿಕ್ ಶೈಲಿ ಅಂತೀವಿ ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಕರಿತೀವಿ ಅದನ್ನು ಫಸ್ಟ್ ಟೈಮ್ ಅವರು ಈ ಇಕ್ಕೇರಿಲ್ ಮಾಡಿದ್ರು ಸೊ ನಂತರ ಮೂರನೇ ಶೈಲಿ ಅದನ್ನೇ ಉಪಯೋಗಿಸಿ ಸಣ್ಣ ಸಣ್ಣ ದೇವಾಲಯಗಳು ಸಾವಿರಾರು ದೇವಾಲಯಗಳನ್ನ ಅವರು ನಿರ್ಮಾಣ ಮಾಡಿದರು ಅವೆಲ್ಲ ಕೆಳದಿ ಶೈಲಿ ಅಂತ ಕರಿತೀವಿ ಅದು ಇಲ್ಲೂ ಕೂಡ ಸಾಕಷ್ಟು ದೇವಸ್ಥಾನ ಇದೆ ಅಂದರೆ ಕೆಳದಿ ಅರಸರ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಈ ಇಸ್ಲಾಂ ಏನಿದೆ ಈ ಡುಮ್ ಗು ಗುಂಬಸು ಮಿನಾರು ಮತ್ತು ಆರ್ಚು ಇದು ಇಸ್ಲಾಂ ಶೈಲಿಯ ಲಕ್ಷಣಗಳು ಇದನ್ನು ವಿಜಯನಗರದ ನಂತರದಲ್ಲಿ ಈ ಚಿತ್ರ ಪಾಳೆಗಾರರು ಮೈಸೂರು ಒಡೆಯರು ಕೆಳದಿ ಅರಸರು ಎಲ್ಲರೂ ಯೂಸ್ ಮಾಡಿದ್ದಾರೆ ಆದರೆ ಕೆಳದಿ ಅರಸರು ಮಾತ್ರ ತಮ್ಮ ದೇವಾಲಯಗಳಲ್ಲಿ ಯೂಸ್ ಮಾಡಿದ್ದಾರೆ ಚಿತ್ರದುರ್ಗದವರು ಮತ್ತು ಮೈಸೂರಿನ ದೇವಾಲಯದವರು ಯೂಸ್ ಮಾಡಿಲ್ಲ ಅವರ ಸಾಮಾಜಿಕ ಕಟ್ಟಡಗಳು ಅಂದರೆ ಅರಮನೆ ಇರ್ಬೋದು ಬೇರೆ ಇನ್ನೇನೋ ಕಟ್ಟಡ ಅಲ್ಲೂ ಉಪಯೋಗಿಸ್ ಕೆಳದಿ ಅರಸರು ಮಾತ್ರ ತಮ್ಮ ದೇವಸ್ಥಾನಗಳಲ್ಲಿ ಅದನ್ನು ಉಪಯೋಗಿಸ್ಬಿಟ್ಟು ಒಂದು ರೀತಿಯ ಧಾರ್ಮಿಕ ಸಮನ್ವಯತೆಯನ್ನು ಅವರು ಮೆರೆದಿದ್ದಾರೆ ಹಾಗಾಗಿ ಇದನ್ನು ನಾವು ಸಮನ್ವಯ ಕೇಳಿದ ಶೈಲಿ ಅಂತಲೇ ಸಮನ್ವಯ ಕರೀತಿವಿ ಅದು ತೋರಿಸ್ತೀನಿ ಕಾಶಿ ವಿಶ್ವೇಶ್ವರ ಹೋದಾಗ ಕರೆಕ್ಟಾಗಿ ಆಗಿ ಗೊತ್ತಾಗುತ್ತೆ ಶೈಲಿ ಅದ ಹಿಂದೂ ಇಸ್ಲಾಮಿಕ್ ಶೈಲಿ ಅಂತ ಕರೀತೀವಿ ಮುಂದೆ ಟೆಂಪಲ್ ಕೂಡ ಇದೆಯಾ ಇದೆ ಮುಂದೆ ಮೇಲ್ಗಡೆ ಅರಮನೆ ಆವರಣಕ್ಕೆ ಹೋಗ್ತೀವಿ ಇದು ನಾಲ್ಕನೇ ಆರನೇ ಕೋಟೆ ಒಳಗಡೆ ನಮ್ಗೆ ಅರಮನೆ ಅವಶೇಷ ಎರಡ್ ಮೂರ್ ದೇವಸ್ಥಾನಗಳೆಲ್ಲ ಕಾಣುತ್ತೆ ಅಲ್ಲಿ ಹೋಗೋಣ ಅಂದ್ರೆ ಎಷ್ಟೆ ಇದೆ ಸರ್ ಹಾಗಾದ್ರೆ ಈ ಕೋಟೆ ಹೇಳಕ್ ಬರ್ರಿ ಎಕರೆ ಹಳೆಯ ಕಷ್ಟ ಅಂದಾಜು ಕಿಲೋಮೀಟರ್ಲೆ ಹೇಳ್ಬೇಕಾಗತ್ತೆ ಇಪ್ಪತ್ತು ಕಿಲೋಮೀಟರ್ ಸುತ್ತಲತ್ತೆ ಬರ್ಬೋದು ಒಂದ ಇಡೀ ಕೋಟೆ ನೋಡ್ಲಿಕ್ಕೆ ಆಗಲ್ಲ ಇನ್ನೊಂದು ಶಿಖರೇಶ್ವರ ಅಂತ ಇದೆ ಅಲ್ಲಿಗೆ ನೀವು ಏನಾರು ಹೋದ್ರಿಂದ ಸಾಯಂಕಾಲ ಇಳಿದು ಬರೋದಕ್ಕೆ ಕಷ್ಟ ಆಗುತ್ತೆ ಅಲ್ಲಿಂದ ನಿಮಗೆ ಆಗುಂಬೆಗಿಂತ ಚೆನ್ನಾಗಿ ನಿಮಗೆ ಸೂರ್ಯಾಸ್ತ ಕಾಣುತ್ತೆ ಬಟ್ ಕಷ್ಟ ಏನಪ್ಪ ಅಂದ್ರೆ ಅಲ್ಲಿಂದ ಇಳಿದ್ ಬರೋಷ್ಸಿಗೆ ಕತ್ಲೆ ಆಗ್ಬಿಡುತ್ತೆ ನೀವು ವಾಪಸ್ ವಾಪಾಸ್ ತುಂಬಾ ತುಂಬ ಕಷ್ಟ ಇರೋ ಮೇಲೆ ಎಲ್ಲ ಹಾಲ್ಟ್ ಮಾಡಿದ್ರೆ ಮಾಡಿ ಅಲ್ಲಿ ನೋಡ್ಕೊಂಡು ಬರಬೇಕು ಹಾಲ್ಟ್ ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಕೆಲವು ಕಾಡು ಪ್ರಾಣಿಗಳೆಲ್ಲ ಇದೆ ಅಂತ ಹೇಳ್ತಾರೆ ಹುಲಿ ಇದೆ ಅಂತಾರೆ ಕಾಡು ಕೋಣ ಇದೆ ಅಂತಾರೆ ಹಾಗಾಗಿ ಯಾವ ಇಲ್ಲಿ ಇರೋದಿಲ್ಲ ಹಂಗಾಗಿ ನಮ್ಗೆ ಸನ್ಸೆಟ್ ನೋಡ್ಲಿಕ್ಕೆ ಕಷ್ಟ ಆಗುತ್ತೆ ಇವತ್ತು ಈ ರೀತಿ ಕಲ್ ಜೋಡ್ ಜೋಡ್ಸಿ ಕುದುರೆಗಳು ಕೂಡ ಹೋಗ್ತಾ ಇದ್ವು ಈ ಹಂತದವರೆಗೆ ನಿಮಗೆ ಕುದುರೆ ಮೇಲೆ ಆರಾಮಾಗಿ ಬರ್ಬೋದಿತ್ತು ಆಮೇಲೆ ಹೆಚ್ಚಿಗೆ ಜಾರೋದಿಲ್ಲ ಕುದುರೆಗಳಿಗೂ ಕೂಡ ಗ್ರಿಪ್ ಸಿಗ್ತದೆ ಮಳೆಗಾಲ ಸ್ವಲ್ಪ ಜಾರ ಅದಕ್ಕೋಸ್ಕರ ಗ್ಯಾಪ್ ಇದೆ ನೋಡಿ ಅಲ್ಲಿ ಸಂದಿ ಕಾಲ ಇಟ್ಕೊಂಡು ಹಿಂಗೆ ಬರೋ ಹಾಗೆ ಇವಾಗ ನಾವು ಕೆಲವೊಂದು ಕೋಟೆಗಳನ್ನ ನೋಡ್ಬೇಕು ಈ ರೀತಿಯಾಗಿ ಸಮತಟ್ಟಾಗಿನೂ ಕೂಡ ಸ್ವಲ್ಪ ಗೊರ್ಸಿಗೆ ನಿಲ್ಲಕ್ಕೆ ಅದಕ್ಕೆಲ್ಲ ಅಂತ ಆಮೇಲೆ ಅಲ್ಲಿ ಕಾಣುತ್ತೆ ನೋಡಿ ಸಣ್ಣ ಪ್ಲಾಟ್ಫಾರ್ಮ್ ತರ ಕಾಣುತ್ತಲ್ಲ ಅದು ನಗಾರಿ ಕಟ್ಟೆ ಅಂತ ಎಲ್ಲಿ ಸರ್ ಈ ಬುರ್ಜಲ್ಲಿ ಅಲ್ಲಿ ಮೇಲೆ ಮೂರ್ ಕಾಣುತ್ತಲ್ಲ ಹಾ ಗೊತ್ತಾಯ್ತು ಅದು ನಗಾರಿ ಕಟ್ಟೆ ಅಂತ ಬನ್ನಿ ಹೋಗ್ತಾ ಮಾತಾಡೋಣ ನಮ್ಮ ವೀಕ್ಷಕರಿಗೂನು ಹತ್ತಿರದಿಂದ ತೋರ್ಸೋಣ ಹಾ ಏನಾದರೂ ವಿಶೇಷತೆ ನಗಾರಿ ಕಟ್ಟೆ ಅಂದ್ರೆ ಡ್ರಮ್ ಬಾರ್ಸೋರು ಗೊತ್ತಾಗ್ತದೆ ನಗರ ಅಂದ್ರೆ ಯಾರಾದ್ರೂ ಶತ್ರುಗಳ ಆಕ್ರಮಣ ಆದ್ರೆ ಇಲ್ಲ ಇನ್ಯಾರು ರಾಜನೇ ಫಾರ್ ಎಲ್ ಬರ್ತಾ ಇದ್ದಾನೆ ಅಂತ ಆದ್ರೆ ಅಂದ್ರೆ ಮೇಲ್ ಕೋಟೆ ಅಲ್ಲಿರೋರಿಗೆ ಇಸ್ ಕಮ್ಮಿಂಗ್ ಯಾರು ಬರ್ತಾ ಇದಾರೆ ಅಂತ ಹೇಳಿ ಡ್ರಮ್ ಬಾರಿಸ್ಬಿಟ್ಟು ಡ್ರಮ್ ಬರ್ತಾರೆ ಅಲ್ಲಿ ಕೇಳೋ ಶಬ್ದ ಹಾಗೆ ಅಂತ ಅಲ್ಲ ಇಲ್ಲಿ ಕಾಣಿದೆ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಅವಾಗೆಲ್ಲ ಕಾಣಿಸದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಹೇಳಿ ವಾಚ್ ಟವರ್ ನೋಡ್ತಾ ಇದ್ರು ಎಲ್ಲ ಕಡೆ ನಿಂತ್ಕೊಂಡು ನೋಡ್ತಾ ಇದ್ರು ಅದೇ ಗಾರ್ಡ್ಸ್ ಲೆಕ್ಕ ಅಷ್ಟೇ ಅಷ್ಟೇನ ಒಬರಿಬರಿ ಇರ್ತಿಲ್ಲ ಸಮಾಧಾನ ಇರ್ತಾ ಇದ್ರಲ್ಲ ಆಮೇಲೆ ಓಡಾಡ್ತಾ ಇದ್ರು ನೋಡ್ತಾ ಇದ್ರು ಅಮ್ಮಿಲಿ ಮೂಮೆಂಟ್ಸ್ ಇರ್ತಿರ್ ಗೊತ್ತಾಗ್ತಿ ಸಾಮಾನ್ಯವಾಗಿ ಯಾರು ಬರ್ತಾರೆ ಹೋಗ್ತಾರೆ ಈ ಶತ್ರುಗಳ ಆಕ್ರಮಣ ಟೈಮ್ ಮತ್ತೆ ಗೊತ್ತಾಗಿ ಆಗುತ್ತೆ ಹೌದು ಬಾಕಿ ബാಕಿ ಟೈಮ್ ಯಾರು ಸ್ಟ್ರೇಂಜರ್ಸ್ ಬಂದದ್ದು ಕೂಡ ಪಚೆ ನೋಡ್ತಾ ಇರ್ತಾರೆ ಮತ್ತೆ ಇನ್ನೊಂದು ನಗರಿ ಕಟ್ಟೆಲಿ ಸಮಯನ ಅವಾಗ ಬಾರ್ಸಿನೇಲ್ವಾ ಸರ್ ಹೇಳ್ತಾ ಇದ್ದಿದ್ರು ರಾಜ ಅದು ಆಗುತ್ತೆ ಅಂದ್ರೆ ಯಾ ಈ ಮೊಪರಷ್ಟ ರಾಜ ಇದ್ದ ಟೈಮ್ ಅಲ್ಲಿ ಅಮ್ಮಿ ಯೂಶುವಲ್ ಅವರಿಗೆಲ್ಲ ಒಂದು ಅಲ್ಲ ಒಂದು ಇದೆ ಕ್ಲಾಕ್ ಇದೆ ಹೌದಾ ಗಳಿಗೆ ಬಟ್ಲು ಅಂತೇಳಿ ಸರ್ ಅಲ್ಲಿ ಅವರಿಗೆ ಟೈಮ್ ಗೊತ್ತಾಗ್ತೈತೆ ಅಲ್ಲಿ ನಾನು ಹೇಳಿದ್ದಲ್ಲಾಂತಿ ಸರ್ ಹಾ ತೋರಿಸ್ತೀನಿ ಅಲ್ಲಿ ಅಲ್ಲಿ ಸರ್ ಹೋಗಿ ಎತ್ತರ ಇತ್ತೇ ಇಷ್ಟೇ ಇಷ್ಟೇ ಇತ್ತ ಅಂದ್ರೆ ಏನಂದ್ರೆ ಆ ಕಡೆ ಬೀಳದೆ ಇರಲಿ ಅನ್ನೋಕ್ಕೋಸ್ಕರ ನಾನು ಹೇಳಿದೆ ನೋಡಿ ನೋಡಿ ನಿಮಗೆ ಕೋಟೆ ಫುಲ್ ರೌಂಡ್ ಇಲ್ಲ ಇಲ್ಲಿ ಬಂಡೆ ಬಂತು ಇಲ್ಲಿ ಮಾತ್ರ ಮಾಡಿ ಕೋಟೆ ನಿಲ್ಲಿಸಿದ್ರು ಹೋಗ್ಬೇಕು ಇವಾಗ ಸೂರ್ಯದೇವ ಕರುಣಿಸಪ್ಪ ಇವತ್ತು ನಮ್ಮನ್ನ ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಮಾಡು ಹಾ ಇದೆ ನಗರಿ ಕಟ್ಟೆ ಓ ನಗರಿ ಬರ್ಸೋದಕ್ಕೆ ಸೀಮಿತವಾದಂತಹ ಸ್ಥಳ ಶುಭ ಮತ್ತು ಅಶುಭದ ಸಂಕೇತಗಳನ್ನ ಹೇಳ್ತಾ ಇದ್ರು ಅಂದ್ರೆ ಅವ್ರಿಗೆ ಕಾಶನ್ ಕೊಡ್ಲಿಕ್ಕೆ ಯಾರು ಬರ್ತಿದಾರೆ ಯಾರು ಹೋಗ್ತಿದಾರೆ ಮೂಮೆಂಟ್ಸ್ ತೋರ್ಸಕ್ಕೋಸ್ಕರ ಎಷ್ಟು ಚಂದ ಮಾಡಿದ್ದಾರೆ ನೋಡಿ ಅದು ಡಿಸೈನ್ ಎಲ್ಲ ನೋಡಿ ಇಲ್ಲೋ ಅಷ್ಟೇ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಂದಿಲಿ ಕಾಣೋದು ಬರೋದು ಹೋಗೋದಿಲ್ಲ ಆಮೇಲೆ ಇಲ್ಲಿ ನಿಮಗೆ ಹತ್ತಿರ ಇದೆಯಲ್ಲ ಗೋಡೆಗಳು ಅಲ್ಲಿಂದ ಕಮ್ಯುನಿಕೇಶನ್ ಈಸಿ ಆಗುತ್ತೆ ಅಲ್ಲಿ ನಿಮಗೆ ತರ್ಡ್ ಸೆಕೆಂಡ್ ತರ್ಡೆ ನಿಮ್ಗೆ ಕಷ್ಟ ಅಲ್ಲಿ ಇನ್ನೆಲ್ಲ ಹತ್ತಿರಗಳೇ ಇದೆ ಇವಾಗ ಇದೆಷ್ಟನೇ ಪಾಗ್ಲೂ ದಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಇದು ಐದನೇದು ಐದನೇದ ಓಕೆ ಅಂದರೆ ಯಾವುದು ಸ್ಟ್ರೈಟ್ ಇಲ್ಲ ಒಂದಕ್ಕೊಂದು ಕಾಣಿಸೋದೇ ಇಲ್ಲ ಹಾಂ ಹಾಗೆ ಆಯಿತು ಆ್ಯಕ್ಚುಲಿ ಹಿಂದಿನ ಕೋಟೆ ಕಟ್ಟೋ ಶೈಲಿನೇ ಆಗಿರ್ತಿತ್ತು ಅಂದರೆ ನೇರವಾಗಿ ಶತ್ರುಗಳಿಗೆ ಆಕ್ರಮಕ್ಕೆ ಸಿಗಬಾರ್ದು ಅಂತ ನೀವು ಚಿತ್ರಗಳು ನೋಡಿರ್ಬೋದಲ್ಲ ಹೀಗೋ ಹೀಗೋ ಹೀಗೋಗಿ ಥರ ಹೌದು ಅಂದರೆ ಅವರು ಹಿಂದೆ ಎಲ್ಲ ಕರ್ಕೊಂಡು ಹೊಡೆಸಿ ಗೋಡೆ ಗೋಡೆ ಹೊಡೆಯೋರು ಅಂತ ಸೊ ಆನೆ ಮೂಮೆಂಟು ಜಾಗ ಸಿಗ್ಬಾರ್ದು ಹಂಗೆ ಆ ಥರ ಇದು ಐದನೇದ ಹೌದು ಇಲ್ಲಿ ಒಂದು ಬಾವಿ ಇತ್ತು ಇಲ್ಲಿ ಬಾವಿನ ಇಲ್ಲಿ ಇಲ್ಲಿ ರಣೀರಿಗೆ ಓ ಓ ಓ ಓಕೆ 나비 ಪೈಪ್ ಕಲೆಕ್ಷನ್ ಕೊಡ್ಕೊಳ್ತೀವಿ ಟ್ಯಾಂಕರ್ ಅಲ್ಲಿ ಇಟ್ಕೊಳ್ತೀವಿ ಅದಲ್ಲ ಈ ತರ ನ್ಯಾಚುರಲ್ ಆಗಿ ನೀರು ಅನ್ನು ಸಂಗ್ರಹ ಮಾಡ್ತಾರೆ ನೋಡಿ ಇಷ್ಟೆ ಆಗಿದೆ ಗೊಡೆ ಇದು ಗಾಡ್ಸ್ ಇದು ಮೇಲ್ರೂಪ್ ಹಾಕಿದ್ರೆ ಕ್ಲೀನ್ ಆಗಿದೆ ಕವರ್ ಆಗುತ್ತೆ ಇದು ಕಂಬಗಳು ನೋಡಿ ಸರ್ ಎಷ್ಟು ಸಕ್ಕತ್ತಾಗಿದೆ ಸರ್ pirangi ಇದೆ ಹಾ ಇದು ಬೇರೆ ಕಡೆ ತಂದಿರೋದು ಇದು ಇಲ್ಲಿ ಇರಲಿಲ್ಲವಾ ಸಮನೆ ಬುರ್ಜ್ ಇರುತ್ತೆ ಬುರ್ಜ್ ಅಂತ ಇದೆ ಕೋಟೆ ಇದು ಇಲ್ಲಿದೆ ಇಲ್ಲಿದೆ ಪ್ರಂಗಿಗಳು ಬಳಸಿದ ಉದಾಹರಣೆ ಇದೆಯಾ ಯಾವಾಗ ಉಡಾಯಿಸಿದ್ರು ಆ ಟೈಮಲ್ಲಿ ಈಗ ಮೋಸ್ಟ್ಲಿ ಚೆನ್ನಮಾಜಿ ಯುದ್ಧ ಆಯ್ತಲ್ಲ ಆ ಟೈ ಎರಡು ಮೂರು ಯುದ್ಧಗಳಾಗಿದೆ ಇಲ್ಲಿ ಆ ಟೈಮಲ್ಲಿ ಆ ಉದಾಹರಣೆಗೆ ಒಂದು ಯುದ್ಧ ಹೇಳಿದ್ರೆ ನೀವು ಔರಂಗಜೇಬ್ ಬಂದು ಔರಂಗಜೇಬ್ ಇನ್ನೊಂದು ಆಮೇಲೆ ಅದಕ್ಕಿಂತ ಮುಂಚೆ ವೆಂಕಟಪ್ಪ ನಾಯಕ್ ಕಲ್ಲೊಂದಾಗತ್ತೆ ಆ ಟೈಮಲ್ಲಿ ಒಂದು ಏನು ಯುದ್ಧ ಅದು ಸರ್ ಇಲ್ಲ ಈಗ ಅಕ್ಕಪಕ್ಕದ ಪಳೆಗಾರರು ಸಾಮಾನ್ಯ ಇಲ್ಲ ಅಂತ ಅಂತ ರೆಫರೆನ್ಸ್ ಏನಿಲ್ಲ ಅದು ಬಟ್ ಅವರಂಗ ಸೇಬ್ ನಮಗೆ ಪಕ್ಕ ರೆಫರೆನ್ಸ್ ಇದೆ ಓ ಬಂಡೆಗಳಿದೆ ನೋಡಿ ಈ ಬಂಡೆಗಳನ್ನೇ ಅವರು ಕಟ್ ನೋಡಿ ಇಲ್ಲಿ ಕಾಣುತ್ತೆ ಕಟ್ ಮಾಡಿರೋದು ಈ ಬಂಡೆ ಹಾ ಹೌದು ಹೌದು ಅಲ್ಲಿ ಕಾಣಿಸ್ತಾ ಇದೆ ಚಾನಲ್ ಮಾರ್ಕ್ ಇದೆಯಲ್ಲ ಸೊ ಅದನ್ನ ಕಟ್ ಮಾಡ್ಕೊಂಡ್ರು ಎಲ್ಲಿ ಬೇಕಾದ್ರು ಉಪಯೋಗಿಸ್ಕೊಂಡ್ರು ಹಾಗೆ ಸರ್ ಇದೆ ನೀರು ಮಾಡಿರೋದು ಹಾ ನಿಮಗೆ ಅಲ್ಲಿ ಮೇಲಿಂದ ಹಾಗೆ ಇದೆ ಏನು ಒಂದು ರೀತಿಯಾಗಿ ಸುರಂಗ ತರ ಇದೆಯಲ್ಲ ಸರ್ ಅಲ್ಲಿ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿ ಬರ ಅಲ್ಲಿ ಮೇಲಿಂದ ಬರುತ್ತೆ ಅದು ಮೇಲಿಂದ ಬಂದು ಹಿಂಗೆ ಬಂದು ಇಲ್ಲಿಂದ ಕೆಳಗಡೆ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರೆ ಒಳಗಡೆಯಿಂದ ಅಷ್ಟ ಗ್ಯಾಪ್ ಕೊಡಲಿಕ್ಕೆ ಆ ಕಾದೆ ಆಯ್ತು ಸರ್ ಹೆಂಗೆ ಆ ಸಿಸ್ಟಮ್ ಇಲ್ಲ ಹೆಂಗೆ ಇದ್ ಮಾಡಿದ್ರು ಅಲ್ಲ ಚರಂಡಿ ಕಟ್ಟಿರ ಮೇಲೆ ದೊಡ್ಡ ದೊಡ್ಡ ದಮ್ಸಪ್ಪ ಕಲಾಕಿ ಮಾಡಿದ್ದಾರೆ ಓಕೆ pirangi ನೋಡಿ pirangi ಇದು ದೊಡ್ಡ pirangi ಇದು ಹ್ ಹೌದಲ್ವಾ ನೀವ್ ನೋಡಿದಂಗೆ ಏನೋ ಚೆನ್ನಾಗಿತ್ತ ಸರ್ ಇಲ್ಲ 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 ಅವಾಗಿಂದ ಹಾಗೆ ಅದ್ ಅನ್ಸದೆ ಇಲ್ಲ ನೋಡಿ ಉಲ್ಟಾ ಆಗ್ಬಿಟ್ಟಿದೆಯಲ್ಲ ಹಾಗಾಗಿ ಎಲ್ ಎಲ್ ತುಂಡಾಗಿ ಬಿದ್ದ ಹೋಗಿದ್ದಾವೊ ಎಷ್ಟ್ ಪಿರಂಗಿಗಳು ಯಾವಾಗ್ ತಂದಾಕಿದ್ರು ಎಲ್ ತಂದಾಕಿದ್ರು ಏನೋ ಗೊತ್ತಿಲ್ಲ ಸರಿ ಇದು ಫಿನಿಶಿಂಗು ಮುಂಚೆನೆ ಇತ್ತಾ ಹೌದು ಅಂತ ಪುರಾತತ್ತ್ವ ಇರಲಿ ಆವಾಗಿಂದ ಇದು ಅದೇ ಈ ಗಾರೆ ಏನಿದೆ ಇದ್ರ ಮೇಲೆ ಗಾರೆ ಹಾಕ್ತಾ ಇದ್ ಉದ್ದೇಶ ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ಸಿಕ್ಕಾಪಡೆ ಮಳೆ ಇರೋಲ್ಲ ಬನಿಯಲ್ ಚೆನ್ನಾಗಿ ಕಾಣಿಸುತ್ತೆ ಸಿಕ್ಕಾಪಡೆ ಮಳೆ ಬರ್ತಿತ್ತಲ್ಲ ಹಾಗಾಗಿ ನೋಡಿ ಸಣ್ಣ ಕಲ್ಲು ಆಮೇಲೆ ಇದು ನೋಡಿ ಸುಣ್ಣ ಗಾರೆ ಇದು ಸುಣ್ಣ ಅದೆಲ್ಲ ಹಾಕಿ ಮಾಡಿದಂತದ್ದು ಇದು ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ ಹಾಳಾಗಲ್ಲ ಇವಾಗ ಗಾರೆ ಸಿಕ್ಕಾಬಿಡ ಸಾವಿರಾರು ವರ್ಷ ಬರುತ್ತೆ ಕೆಲಸ ಕರೆಕ್ಟಾಗಿ ಆಗಿ ಮಾಡಿದ್ರೆ ಹೇಗ್ ಮಾಡ್ತಾ ಇದ್ರು ಈ ಕಡೆ ಭಾಗದಲ್ಲಿ ಈ ತರ ಗಾರೆಗಳನ್ನ ಗಾರೆ ಸಾಮಾನ್ಯ ನಿಮ್ಗೆ ಗೊತ್ತಿರಬೇಕು ಈ ಅಂಟುವಳ ಕಾಯಿ ಅಂತ ಇದೆ ಕೇಳಿದ್ರೆ ಅದು ಬೆಲ್ಲ ಕೆಲಸರಿ ಮೊಟ್ಟೆ ಆಮೇಲೆ ಸುಣ್ಣ ಮತ್ತೆ ಮರಳು ಇದೆಲ್ಲ ಹಾಕಿ ಒಂದು ದೊಡ್ಡ ವೀಲ್ ತರ ಇಟ್ಟಾಯ್ತು ಗಾರೆ ಅರಿಯೋದು ಅದ್ರಲ್ಲಿ ಚೆನ್ನಾಗಿ ಅರ್ಸೋರು ಅದನ್ನ ಕೋಣ ಅಥವಾ ದನ ಉಪಯೋಗಿಸ್ಬಿಟ್ಟು ಅರ್ಸಿಯ ಅದನ್ನ ಮೇಲೆ ಓರಿಗ ಅವರೇ ತುಂಬಾ ಲಾಂಗ್ ಪ್ರೊಸೆಸ್ ಅದು ನಾವು ಈಗ ಸಿಮೆಂಟ್ ಪೌಡರ್ ತಗೊಬರ್ತೀವಿ ಫ್ಯಾಕ್ಟರಿ ಇಂದ 2 ನಿಮಿಷ ಅದು ನಿಮಗೆ ತಿಂಗಳಗಟ್ಟಲೇ ಬೇಕಾಗದ ಅದನ್ನ ಮಾಡೋರೇ ಸೆಪರೇಟ್ ಆಗಿದ್ರು ಎಲ್ಲ ಬೇರೆ ಬೇರೆ ಪ್ರೊಫೆಷನ್ ಇರ್ತಾ ಇದ್ರು ಇಲ್ಲೂ ಕೂಡ ಹಾಗೆ ಹೇಗೆ ನಾವು ಬನವಾಸೀ ಹೇಳಿದನಲ್ಲ ಇಂ ಬೇರೆ ಬೇರೆ ಪ್ರೊಫೆಷನರ್ ಇ ಬೇರೆ ಬೇರೆ ಜಾಗಗಳು ಇಲ್ಲೂ ಕೂಡ ಹಾಗೆ ಇದೆ ಇಲ್ಲಿ ನನ್ನ ಊರ ಒಳಗಡೆ ಒಂದೊಂದು ಪ್ರೊಫೆಷನ್ ಒಂದೊಂದು ಕೇರಿ ಬ್ರಾಹ್ಮಣ ಕೇರಿ ಅಗ್ರಹರಣೆ ಬೇರೆ ನಾವೇನ್ ನೆನ್ನೆ ಅಂಗಡಿ ಅಂತ ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ ಅದು ಕಮ್ಮಾರ ಕೆರಿ ಕಮ್ಮಾರ ಕಂಪನಿ ಕೆಲಸ ಮಾಡೋರು ಅದೊಂದು ಕೆರಿ ಇದೆ ಹಾಗೆ ಬೇರೆ ಬೇರೆ ಪ್ರೊಫೆಷನ್ ಒಂದೊಂದು ಸಪ್ರೇಟ್ ಲೊಕೇಶನ್ ಮಾಡಿ ಇಡ್ತಾ ಇದ್ರು ಒಂದೊಂದು ಏರಿಯಾ ಅದು ಹಾಗೆ ಸಪ್ರೇಟ್ ಆಗಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾ ಇರಲಿಲ್ಲ ಅಂದ್ರೆ ಒಂದೊಂದು ಕ್ಯಾಸ್ಟ್ನವರು ಒಂದೊಂದು ಕಮ್ಯುನಿಟಿಯವರು ಒಂದೊಂದು ಕಡೆ ಗ್ರೂಪ್ ಗ್ರೂಪ್ ಅಲ್ಲಿ ಮಡಿಕೆ ಮಾಡವ್ರದ್ದೊಂದು ಈಗ ಮಡಿಗಾ ಮಡಿವಾಳದ್ದು ಒಂದು ಅಕ್ಸಾಲಿಗರದೊಂದು ಬ್ರಾಹ್ಮಣರದ್ದೊಂದು ಶೆಟ್ಟ್ರದ್ದು ಒಂದು ಹೀಗೆ ಬೇರೆ ಬೇರೆ